ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಹೆಸರು ಹನುಮಂತ ನೀವು ನೋಡ್ತಾ ಇದ್ದರೆ ಕನ್ನಡ ನುಡಿ ಯೂಟ್ಯೂಬ್ ಚಾನಲ್ ಆ ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಂತಂದರೆ ಕೇಂದ್ರ ಸರ್ಕಾರದಿಂದ ವಾಹನ ಸವಾರರಿಗೆ ಬಿಗ್ ಶಾಕ್ ಸುದ್ದಿಯನ್ನು ತಂದಿದೆ ಅದು ಏನು ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಕನ್ನಡ ನುಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವ ಘಂಟೆಯನ್ನು ಕೂಡ ಹೊತ್ತಿ ಆನ್ ಮಾಡಿಕೊಳ್ಳಿ ಹೌದು ಗೆಳೆಯರೆ ನಿಮ್ಮ ಬಳಿ ವಾಹನಗಳಿದ್ದರೆ ಈ ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕು ದಿನದಿಂದ ದಿನಕ್ಕೆ ವಾಹನಗಳು ಹೆಚ್ಚಾಗುತ್ತಾನೆ ಇವೆ ಹಾಗೆ ರಸ್ತೆ ಅಪಘಾತಗಳು ಕೂಡ ಕಮ್ಮಿಯಾಗುವ ಯಾವುದೇ ಸಾಧ್ಯತೆ ಇಲ್ಲ ಕೇಂದ್ರ ಸರ್ಕಾರ ಮತ್ತೊಂದಿಷ್ಟು ಹೊಸ ನಿಯಮಗಳನ್ನು ಮಾಡಿದೆ ಒಂದನೇದು ಏನಪ್ಪ ಅಂತಂದರೆ ನೀವೇನಾದರೂ ಕಾರನ್ನು ಚಲಾಯಿಸುವಾಗ ನೀವು ಸೀಟ್ ಬೆಲ್ಟನ್ನು ಹಾಕಿ ಆ ವಾಹನವನ್ನು ಚಲಾಯಿಸದಿದ್ದರೆ ನಿಮಗೆ ಒಂದು ಸಾವಿರ ರೂಪಾಯಿಯನ್ನ ದಂಡವನ್ನು ಹಾಕಲಾಗುತ್ತದೆ ಹಾಗೂ ನಿಮ್ಮ ಬಳಿ ವಾಹನವಿದ್ದು ವಾಹನದ ವಿಮೆ ಇಲ್ಲದೆ ಇದ್ದರೆ ಬರೋಬ್ಬರಿ ನಿಮಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ಹಾಕಲಾಗುತ್ತದೆ ನೀವು ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ ಮಾಡಿದರೆ ನಿಮಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ಹಾಕಲಾಗುತ್ತದೆ ಹಾಗೂ ನಿಮ್ಮ ವಾಹನವನ್ನು ಸೀಜ್ ಮಾಡಲಾಗುತ್ತದೆ ನಿಮಗೇನಾದರೂ ನಿಮ್ಮ ವಾಹನ ಬೇಕೆಂದರೆ ಅದಕ್ಕೆ ಐದು ಸಾವಿರ ರೂಪಾಯಿನ ದಂಡ ಕಟ್ಟಿ ವಾಹನವನ್ನು ನಿಮ್ಮ ವಶಕ್ಕೆ ಪಡೆದುಕೊಳ್ಳಬಹುದು ನಿಮ್ಮ ವಾಹನದ ಹೊಗೆ ಸರಿಯಾಗಿ ಇಲ್ಲದೇ ಇದ್ದರೆ ಒಂದು ಸಾವಿರದ ನೂರು ರೂಪಾಯಿನ ದಂಡವನ್ನು ಕಟ್ಟಬೇಕಾಗುತ್ತದೆ ಇನ್ನು ನೀವು ವಾಹನ ಚಲಾಯಿಸುವಾಗ ಕುಡಿದು ಸಿಕ್ಕಿಬಿದ್ದರೆ ಅಂದರೆ ಮದ್ಯಪಾನ ಮಾಡಿ ನೀವೇನಾದರೂ ಸಿಕ್ಕಿಬಿದ್ದರೆ ಬರೋಬ್ಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತದೆ ಹಾಗೂ ಫೋನಿನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸುವ ವೇಳೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದರೆ ಐದು ಸಾವಿರ ರೂಪಾಯಿ ದಂಡವನ್ನು ಕೊಡಲಾಗುತ್ತದೆ ನೋಡಿದರೆಲ್ಲ ಗೆಳೆಯರೆ ಇಷ್ಟೊಂದು ಆ ಕೇಂದ್ರ ಸರ್ಕಾರದಿಂದ ಹೊಸ ನಿಯಮವನ್ನು ಮಾಡಿದ್ದಾರೆ ಈ ಒಂದು ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಕನ್ನಡ ನುಡಿ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು